ನೋಡಿದ್ರು ಅವರೇಕಾಯಿ ರಾಶಿ, ಅವರೇಕಾಯಿಗಾಗಿ ಮುಗ್ಗಿ ಬೀಳ್ತಾ ಇರೋ ಸಾರ್ವಜನಿಕರು, ಈ ದೃಶ್ಯಗಳೆಲ್ಲ ಕಾಣ್ತಿರೋದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಅವರೇಕಾಯಿ ಮಾರಾಟಕ್ಕೆ ಖ್ಯಾತಿಯಾಗಿರೋ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಈಗ ಅವರೇಕಾಯಿಯದ್ದೇ ಹವಾ. ಇತ್ತೀಚೆಗೆ ಸುರಿದ ನಿರಂತರ ಮಳೆಯಿಂದ ಬೆಳೆದಿರೋ ತರಕಾರಿಗೆ ಬೆಳೆಗಳು ಹಾಳಾಗಿ ನಿರೀಕ್ಷೆಯಷ್ಟು ತರಕಾರಿಗಳು ಕೈಗೆ ಬರ್ತಿಲ್ಲ. ಮತ್ತೊಂದೆಡೆ ತರಕಾರಿಗಳ ರಾಜ ಅವರೇಕಾಯಿ ಸೀಸನ್ ಆರಂಭವಾಗಿದ್ದು ಎಲ್ಲೆಡೆ ಸುಲಭವಾಗಿ ಅವರೇಕಾಯಿಗಳು ಸಿಗ್ತಿವೆ. ಇದರಿಂದ ಗೃಹಿಣಿಯರು ತರೇವಾರಿ ಅವರೇಕಾಯಿಯ ಅಡುಗೆ ಮಾಡಿ ಮನೆಯಲ್ಲಿ ಉಣ ಬಡಿಸ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ಅವರೇಕಾಯಿಗೆ ಬೇಡಿಕೆ ಇರುವ ಅವರೇಕಾಯಿ ಬೆಳೆದ ರೈತರು ಸಂತಸಗೊಂಡಿದ್ದಾರೆ. ಹೆಸರು ದೇವರಾಜ್ ಅಂತ, ನಮ್ಮದು ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಕಳವಾರ ಗ್ರಾಮ. ನಾವು 1 ಎಕರೆಯಲ್ಲಿ ಅವರೇ ಗಿಡ ಹಾಕಿದ್ದೀರಿ. ಅವರೇ ಗಿಡ ಹಾಕಿರೋದ್ರಿಂದ ಈಗ ಏನಾಗಿದೆ ಅಂದರೆ ಮಳೆಯಿಂದ ಸ್ವಲ್ಪ ಹುಳ ಜಾಸ್ತಿ ಬಿದ್ದಿದೆ, ಸ್ವಲ್ಪ ತಿಂಡಿ ಇದಕ್ಕಾಗಿ. ಆದ್ದರಿಂದ ಈಗ ಬೆಳೆನೂ ಚೆನ್ನಾಗಿ ಬಂದಿದೆ, ರೇಟ್ ಈಗ ಪರವಾಗಿಲ್ಲ, ಒಂದು 50 ರೂಪಾಯಿ ಹೋಗ್ತಾಯಿದೆ. ಇದೇ ರೀತಿ ರೇಟ್ ಇದ್ದರೆ ಸಂಕ್ರಾಂತಿ ಹಬ್ಬಕ್ಕೆ ಒಳ್ಳೆ ಸ್ವಲ್ಪ ಕಾಸಾಗುತ್ತೆ. ರೇಟ್ ಏನಾದರೂ ಡೌನ್ ಆದರೆ ಸ್ವಲ್ಪ ಲಾಸ್ ಆಗುತ್ತೆ. ಈ ರೇಟ್ ಇದ್ದರೆ ಪರವಾಗಿಲ್ಲ, ಒಂದು ಸಂಕ್ರಾಂತಿ ಹಬ್ಬಕ್ಕೆ ಕಾಸಾಗುತ್ತೆ. ಅದೇ ಈಗ ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ಹುಳು ಹೆಚ್ಚಾಗಿ ಬಿತ್ತು, ಮತ್ತು ಕಾಯಿ ಹೂವು ಎಲ್ಲ ಡ್ರಾಪ್ ಆಗಿಬಿಡ್ತು. ಮಳೆ ಬೀಳ್ದಿರಿದ್ರೆ ಇನ್ನು ಸ್ವಲ್ಪ ಕಾಯಿ ಇನ್ನೊಂದು 30% ಜಾಸ್ತಿ ಬಂದಿರ್ತಾಯಿತ್ತು. ಆದ್ದರಿಂದ ಈಗ ಮಳೆ ಬಿದ್ದಿರೋದ್ರಿಂದ ಹೂವು ಉದುರಿ ಸ್ವಲ್ಪ ಕಾಯಿ ಕಮ್ಮಿ ಆಗಿದೆ. ಪರವಾಗಿಲ್ಲ, ರೇಟ್ ಇರೋದ್ರಲ್ಲಿ 50 ರೂಪಾಯಿ ಹೋಗ್ತಾಯಿದೆ. ಇದೇ ರೇಟ್ ಇದ್ದರೆ ಸಂಕ್ರಾಂತಿ ಹಬ್ಬಕ್ಕೆ ಸ್ವಲ್ಪ ಕಾಸಾಗುತ್ತೆ. ಮಾರ್ಕೆಟಿಂಗ್ ಯಾವ ಥರ ಡಿಮ್ಯಾಂಡ್ ಇದೆ? ಮಾರ್ಕೆಟಲ್ಲಿ ಪರವಾಗಿಲ್ಲ, ಮಾರ್ಕೆಟ್ಗೆ ಹಾಕಿದ್ರೆ 40-50 ರೂಪಾಯಿ ತನಕ ಹೋಗ್ತಾಯಿದೆ. ಅದೇ ಈಗ ಆಚೆ ಕಡೆ ಮಾರೋರಾದರೆ 60-70 ರೂಪಾಯಿ ತನಕ ಮಾರ್ತಿದ್ದಾರೆ. ಈಗ 50 ರೂಪಾಯಿ ಹೋದರೂ ಪರವಾಗಿಲ್ಲ, ಲಾಸ್ ಏನಾಗಲ್ಲ. ಈ ರೇಟೇ ಇದ್ದರೆ ಕಾಸಾಗುತ್ತೆ, 1 ಎಕರೆಯಲ್ಲಿ ಹಾಕಿರೋದ್ರಿಂದ ಲಾಸ್ ಏನಾಗಲ್ಲ, ಆಗುತ್ತೆ ರೇಟು, ಪರವಾಗಿಲ್ಲ. ಅವರೇಕಾಯಿಯ ಹಸಿ ಕಾಳಿಂದ ರುಚಿ ರುಚಿಯಾಗಿ ಸಾಂಬಾರು, ಹಿದಕಿದ ಬೇಳೆ ಸಾಂಬಾರು, ಚಿತ್ರನ್ನ, ಉಪ್ಪಿಟ್ಟು, ಪೊಂಗಲ್ನಲ್ಲಿಯೂ ಅವರೇಕಾಳು ಬಳಸ್ತಾರೆ. ಕಾಳುಗೊಜ್ಜು, ಸ್ವೀಟು, ಖಾರ ಕಾಳು, ಕರಿದ ಕಾಳುಗಳಲ್ಲಿ ಅಡುಗೆ ಮಾಡ್ತಾರೆ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಅವರೇಕಾಳನ್ನು ಬಳಸಿ ಅಡುಗೆ ಮಾಡ್ತಾರೆ. ಇದರಿಂದ ಮಾರುಕಟ್ಟೆಯಲ್ಲಿ ಕೆಜಿ ಅವರೇಕಾಯಿಗೆ 40 ರೂಪಾಯಿಗೆ ಮಾರಾಟವಾಗ್ತಿದೆ. ನಮ್ಮ ಹೆಸರು ಶಿವಕುಮಾರ್ ಅಂತ. ಹಿಂದಿನ ವರ್ಷಕ್ಕೂ ಈ ಸರ್ತಿಗೂ ಕಂಪೇರ್ ಮಾಡಿದ್ರೆ ತುಂಬ ಫಸಲು ತುಂಬ ಇತ್ತು. ಮೊನ್ನೆ ಮಳೆ ಜಾಸ್ತಿಯಾಗಿ ಗಿಡ ಎಲ್ಲ ಉದುರೋಗಿದೆ. ರೇಟು ಹೋಲಿಸಿದ್ರೆ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ, ಹಿಂದಿನ ವರ್ಷ ಇದೇ ಡಿಸೆಂಬರಲ್ಲಿ 100 ರೂಪಾಯಿಗೆ 4 ಕೆಜಿ ಮಾರ್ತಾಯಿದ್ರೆ ಇವತ್ತು 100 ರೂಪಾಯಿಗೆ 2.5 ಕೆಜಿ ಮಾರ್ತಾಯಿದ್ದೀರಿ. 2.5 ಕೆಜಿ ಕೊಟ್ಟರು ಜನಗಳು ಸರಿಯಾಗಿ ವ್ಯಾಪಾರ ಆಗ್ತಾಯಿಲ್ಲ, ಅಲ್ಲಿ ರೈತರು ನಮಗೆ ಕೊಡ್ತಾಯಿಲ್ಲ. ನಮಗೆ ಕೆಜಿಗೆ ಅಮ್ಮಮ್ಮ ಅಂದರೆ 2 ರೂಪಾಯಿ ಸಿಗುತ್ತೆ. ಬೆಳಗ್ಗೆಯಿಂದ ಸಂಜೆನ 8:30-9 ಗಂಟೆವರೆಗೂ ಕೂತ್ರು ಒಂದು 500-600 ರೂಪಾಯಿ ಉಳಿಯುತ್ತೆ ಅಷ್ಟೇ ನಮಗೆ. ಸರ್, ನಮಗೆ ಮೊದಲು ನಮ್ಮ ಮುಷ್ಟೂರು, ಗೇರಳ್ಳಿ, ಕೇತನಹಳ್ಳಿ, ನಮ್ಮ ಕಂದವಾರ ಬಾಗಿಲು ಕಾನೆ ಇಲ್ಲೇ ಬರ್ತಾಯಿತ್ತು ನಮ್ಮ ಕಾಯೆಲ್ಲ. ಈಗ ನಾವು 52 ಕಿಲೋಮೀಟ್ರ್ ದೂರ ಹೋಗಿ ಅಲ್ಲಿಂದ ತೊಗೊಂಡ್ಬಂದು ಇಲ್ಲಿ ಮಾರಬೇಕು. ಮೊದಲು ನಮಗೆ ಅಷ್ಟು ದೂರ ಹೋಗೋ ಕೆಲಸ ಇರಲಿಲ್ಲ, ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಸುತ್ತಮುತ್ತ ಬರ್ತಾಯಿತ್ತು, ಈಗ ಬರ್ತಾಯಿಲ್ಲ ಅದು. ಈಗ ಮೊದಲೇ ಹೇಳಿ ಕೇಳಿ ಚಳಿಗಾಲ, ಸಂಜೆಯಾದರೆ ಸಾಕು ಚಳಿಗಾಳಿ ಬೀಸುತ್ತೆ. ಏನಾದರೂ ಬಿಸಿ ಬಿಸಿ ತಿನ್ನೋಣ ಅಂತ ಮನೆಗೆ ಬಂದರೆ ಏನು ತಿನ್ನೋಣ ಅನಿಸುತ್ತೆ. ಅದೇ ಮನೆಗೆ ಬರುವಾಗ ಅವರೇಕಾಯಿ ತಂದರೆ ಮನೆಯಲ್ಲಿ ರುಚಿ ರುಚಿಯಾಗಿ ಅವರೇಕಾಯಿಯ ಅಡುಗೆ ಸವಿಯಬಹುದು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.